ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಮಟ್ಟದ ಪತ್ರಕರ್ತರಿಗೆ ಹಾಗೂ ಪತ್ರಿಕಾ ಮಾಧ್ಯಮ ವರ್ಗದವರಿಗೆ ಬಳ್ಳಾರಿ ಜಿಲ್ಲಾ ಭೋವಿ ವಡ್ಡರ ಜಿಲ್ಲಾ ಗೌರವ ಅಧ್ಯಕ್ಷರಾಗಿರುವ ರಾಜಗೋಪಾಲ ಅಣ್ಣ ಕಡೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಹಾಗೂ ಕಾರ್ಯದರ್ಶಿಯಾದ ಗಾಲಿಂಗಪ್ಪನವರು ಹಾಗೂ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಕಾಗಿಗುಡ್ಡನ್ ತಮ್ಮಣ್ಣ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ದಿನ ನಾವು ಪತ್ರಿಕೆ ಮುಖಾಂತರ ಏನು ಮನವಿ ಮಾಡ್ತಾ ಇದ್ದೀವಿ ಅಂದಿರೋದ್ರೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಪುಲಕೇಶಿ ನಗರದ ಶಾಸಕರು ಇವರ ಮೇಲೆ ಕೆಲವು ಕಿಡಿಗೇಡಿಗಳು ಅವರ ಮನೆ ಮೇಲೆ ಹಲ್ಲೆ ಮಾಡಿ ಹಾಗೂ ದವಸ ಧಾನ್ಯಗಳನ್ನು ಸುಟ್ಟು ಎಲ್ಲ ರೀತಿಯಿಂದ ನಾಶಪಡಿಸಿ ಮಾಡಿರ್ತಕ್ಕಂಥ ಕೆಲವು ಕುತಂತ್ರದ ಕಿಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಅದೇ ರೀತಿಯಾಗಿ ಈ ಕೃತ್ಯಕ್ಕೆ ಯಾರು ಕಾರಣಕರ್ತರಾಗಿರ್ತಾರೆ ಅವನ್ನ ಗಡಿಪಾರು ಮಾಡಬೇಕು. ಅದೇ ರೀತಿಯಾಗಿ ಇವರ ಮೇಲೆ ಗೂಂಡಾಯ ಪ್ರಕಾರ ದಾಖಲೆಯನ್ನು ಮಾಡಬೇಕು. ಯಾಕಂದ್ರೆ ಹೇಳಿದ್ರೆಗಿನ ಒಬ್ಬ ಸಮಾಜದ ಶಾಸಕರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆಗಿನ ಬೇರೆ ರೀತಿಯಿಂದ ಬೇರೆಯವರಿಗೆ ಅವ್ರ ಕ್ಷೇತ್ರದಲ್ಲಿ ಯಾವುದೇ ರೀತಿಯಿಂದ ಕೆಲಸ ಕಾರ್ಯಗಳಿಗೆ ಅಡ್ಡು ಉಂಟು ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಕಂಡನ ಬಗ್ಗೆ ನಾವು ಬಳ್ಳಾರಿ ಜಿಲ್ಲಾ ಭೋವಿ ವಡ್ಡರ ಸಮಿತಿಯಿಂದ ಹಾಗೂ ಸಮಾಜದಿಂದ ನಮ್ಮ ಸಂಘದಿಂದ ಇದ್ರ ವಿರುದ್ಧ ನಾವು ಕಂಡನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವೆಲ್ಲರೂ ಬಂದು ಪತ್ರಿಕಾ ಮಾಧ್ಯಮ ಸಹಕರಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ವರದಿಗಾರರಿಗೂ ಹಾಗೂ ನನ್ನ ಸಹಪಾಠಿಗಳವರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈಗ ಮಾನ್ಯ ಜಿಲ್ಲಾ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಅಣ್ಣನಾಗಿರ್ತಕ್ಕಂಥ ಪಿ ರಾಜಗೋಪಾಲ ಅಣ್ಣನವರು ಈ ಒಂದು ಶಾಸಕರ ಮೇಲೆ ಹಲ್ಲೆ ನಡೆಯುತ್ತಕ್ಕಂಥ ಇದ್ರ ವಿರುದ್ಧ ಎರಡು ಮಾತು ಮಾತಾಡಬೇಕಂತೇಳಿ ಕೇಳ್ಕೊತೇವೆ. ಇವತ್ತು ನಾವು ಬಳ್ಳಾರಿ ಜಿಲ್ಲಾ ಭೋವಿ ವಡ್ಡರ ಸಂಘದಿಂದ ಪತ್ರಿಕಾಗೋಷ್ಠಿ ಕರೆದಿರೋದು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಪುಲಕೇಶಿ ನಗರದ MLA ಆಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ಭಾರಿ ಅನಾಹುತ ಆಗಿದೆ. ಯಾಕಂದರೆ ನೀನು ನಾನು ಅಲ್ಲೇ ಇದ್ದೆ, ನಾನು ಹೋಗಿ ಬಂದ್ವಿ ಅಲ್ಲಿಗೆ, ಭಾರಿ ಅನಾಹುತ. ಅಂಥ MLA ಎಲ್ಲೂ ಸಿಗೋದಿಲ್ಲ ನಮ್ಮ ಸಮಾಜದಲ್ಲಿ. ನಮ್ಮ ಸಮಾಜದಾಗಲಿ ಯಾವುದೇ ಸಮಾಜದಲ್ಲಾಗಲಿ ಭಾರಿ ಒಳ್ಳೆ ಮನುಷ್ಯ. ಅವರೇನೆಂದರೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಆ ರೀತಿ ಭೇದ ಭಾವ ಇಲ್ಲದ ಮನುಷ್ಯಪ್ಪ ಅಂದರೆ ಅವರೊಂದೇ. ನಾವು ಯಾಕಂದರೆ ಪರ್ಸ್ನಲಾಗಿ ನಮಗೆ ಭಾಳ ಕ್ಲೋಸ್ ಇರೋದ್ರಿಂದ ನಾನು ಈ ವಿಚಾರ ತಮಗೆ ಒತ್ತಿ ಹೇಳಬೇಕಾಗತ್ತೆ. ನಾನು ಇದನ್ನು ಭಾರಿ ಒಳ್ಳೆ ಮನುಷ್ಯ. ಅಂಥ ಮನುಷ್ಯನ ಮೇಲೆ ಅವರು ಇಡೀ ಕುಟುಂಬ ರೋಡಿಗೆ ಬಂದು ನಿಮ್ಮ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕ್ತಾಯಿದ್ರೆ ನಮಗೆ ಅಲ್ಲಿ ಕಣ್ಣೀರು ಬಂತು. ಯಾವ ಥರ ಒಬ್ಬ ಶಾಸಕನಿಗೆ ಯಾವ ಥರ ಆಯ್ತಲ್ಲಪ್ಪ, ಒಬ್ಬ ಶಾಸಕರಿಗೆ ಆ ರೀತಿ ಆದರೆ ನಾವು ನಮ್ಮಂಥ ಸಾಮಾನ್ಯ ಜನ ಹಿಂಗೆ ಎಲ್ಲಿ ಹೋಗಬೇಕು? ಅಂಬೇಡ್ಕರ್ ಮಾಡಿ ಇಷ್ಟೆಲ್ಲ ನಮಗೆ ಕಾನೂನು ಚೌಕಟ್ಟಿನಲ್ಲಿ ಒದಗಿಸ್ಕೊಟ್ರೇನು ನಮ್ಮ ಮೇಲೆ ಇಷ್ಟು ದೌರ್ಜನ್ಯ ನಡೀತಂದರೆ ಅದಕ್ಕೆ ಯಾರು ಹೋಣಿ? ಇದಕ್ಕೆ ಇದರ ತಮ್ಮ ಪತ್ರಕರ್ತ ತಮಗೆ ವಿಷಯ ಈ ವಿಷಯನ ತಾವು ಭಾಳ ಕೂಲಂಕಷವಾಗಿ ಯೋಚನೆ ಮಾಡಬೇಕು. ಇದನ್ನು ಯಾರು ಇದಕ್ಕೆ ಹೋಣಿ ಮಾಡಬೇಕು? ಇದನ್ನು ಎಲ್ಲ ಸಂಘಟನೆ ಅವರೇನು ಆ ಸಂಘಟನೆ ಈ ಸಂಘಟನೆ ಅಂತಂದು ಅವ್ರು ಭೇದ ಭಾವ ಇಲ್ಲ ಅವ್ರಿಗೆ. ಅವರೆಲ್ಲ ಜನಸಾಮಾನ್ಯರ ಮೇಲೆ ಬೆರೆದು ಬಂದಿದ್ದ ಮನುಷ್ಯ ಅವರು. ಅಂಥದ್ದು ಅವ್ರ ಮನೆ ಆಯಿತು, ಅವ್ರ ಪಕ್ಕದ ಅವರ ತಂಗಿ ಮನೆ ಅಣ್ಣವ್ರ ಮನೆಗಳು ಎಲ್ಲ ಮನೆಗಳು ಧ್ವಂಸ ಮಾಡಿದ್ದಾರೆ. ಅದು ಇನ್ನೊಂದು ಹೇಳ್ತಾರೆ ನೋಡಿ, ಬರೇ ನಮ್ಮ ಸಮಾಜದವರಂದೇ ಅಲ್ಲ, ಬೇರೆ ಸಮಾಜದವ್ರನ್ನೂ ಇದ್ದಾರೆ ಅಲ್ಲಿ. ಅಲ್ಲೊಬ್ಬರು ಮುನ್ರಾಜ್ಗೌಡ ಅಂತ ಒಬ್ಬರು ಇದ್ದಾರೆ, ಅವರಂತೂ ಬಾಗಿಲು ಹಾಕೊಂಡಿದ್ರೆ ಬಾಗಿಲು ಹೊಡೆದ್ರಂತ ಅವ್ರದ್ದು. ಅವರು ಲೈವ್ ಹೇಳ್ತಾರಲ್ಲಿ ಮುನ್ರಾಜ್ಗೌಡ ಅಂತಂದೇಳಿ, ಅವ್ರ ಪಕ್ಕದ ಒಂದು ನಾಲ್ಕೈದು ಮನೆ ಆಕಡೆಗಿದೆ ಅವ್ರದ್ದು, ಅವ್ರು ಬಾಗಿಲು ಹೊಡೆದು ಮನೆಗೆ ತೂರಿದ್ದಾರೆ. ಪಾಪ ಹೆಣ್ಮಕ್ಳೆಲ್ಲ ಬಾತ್ರೂಮ್ಗಳಲ್ಲಿ ಬಚ್ಚಿಟ್ಕೊಂಡಾರೆ ಅವರಲ್ಲಿ ಹೆಣ್ಮಕ್ಳೆಲ್ಲ. ಈ ರೀತಿ ಧ್ವಂಸ ಮಾಡಿ ಸರ್ಕಾರ ಈ ವಿಚಾರ ಭಾಳ ಗಂಭೀರವಾಗಿ ತಗೋಬೇಕು. ಇದನ್ನು ಈಗೇನೋ CBI ಮಾಡಿದ್ವಿ, DC ಇದು ಮಾಡ್ತೀವಿ, ಅದು ಇದು ಅಂತಂದಲ್ದಂಗೆ CBIಗಾಗಲಿ ಅಥವಾ ಇನ್ನೂ ಒಳ್ಳೆಯ ತನಿಖೆ. ನಮ್ಮ ರಾಜ್ಯ ಸರ್ಕಾರ ಮೇಲೂ ನಂಬಿಕೆ ಇದೆ, ನಮಗೆ ರಾಜ್ಯ ಸರ್ಕಾರ ಮೇಲೆ ನಮಗೆ ಇಲ್ಲ ಅಂತಂದು ಹೇಳ್ತಾ ಇಲ್ಲ. ನಾವು ರಾಜ್ಯ ಸರ್ಕಾರದಲ್ಲಾದರೂ ಕೂಡ ಒಳ್ಳೆ ತನಿಖೆ ಮಾಡಿಸ್ಬೇಕಂತಂದೇಳಿ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾಯಿದ್ದೀವಿ. ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಹೆಚ್ಚಿನ ಈಗ ಸೆಕ್ಯೂರಿಟಿ ಕೊಡಬೇಕು, ಅವ್ರಿಗೆ ಭದ್ರತೆ ಒದಗಿಸ್ಬೇಕು. ಅವ್ರಿಗೆ ಅದು ಯಾವ ಭದ್ರತೆ ಅಂಬೋದು ಸರ್ಕಾರನೇ ಡಿಸೈಡ್ ಮಾಡಬೇಕು. ಅದನ್ನು ನಾವು ಒತ್ತಾಯ ಮಾಡ್ತಾಯಿದ್ವಿ ಸರ್ಕಾರಕ್ಕೆ. ಪೋಸ್ಟ್ ಮಾಡೋಕ್ಕೆ ಇಷ್ಟೆಲ್ಲ ಘಟನೆ ಮಾಡೋರು ಇನ್ನು ಬೇರೆ ಇಂಟೆನ್ಷನ್
ಇಂಟೆನ್ಷನ್ ಏನು ಇಂಟೆನ್ಷನ್ ಅಂತೂ ಯಾವುದು ಹೇಳಕ್ ಬರೋದಿಲ್ಲ ಯಾಕಂದ್ರೆ ಪೊಲೀಸ್ ತನಿಖೆ ನಡೀತಾ ಐತೆ ಪೊಲೀಸ್ ತನಿಖೆಗಳಲ್ಲಿ ಏನು ಬರ್ತದೋ ಹುಡುಗ ಅದಕ್ಕೆ ಸಂಬಂಧ ಇಲ್ಲ ಅಂತಾರೆ ಅದು ತನಿಖೆನಲ್ಲಿ ಬರುತ್ತೆ ಈಗ ನಾವು ಅದನ್ನು ಮಾತಾಡಿದ್ರೆ ಇದಾಗ್ತದೆ ಈಗ ಆ ಪೊಲೀಸ್ ಸ್ಟೇಷನ್ ಅಲ್ಲದಂಗೆ ನಮ್ಮ ಪತ್ರಕರ್ತರ ಮಿತ್ರ ಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಪ್ರಿಂಟ್ ಮೀಡಿಯಾ ಮೇಲೆ ಆಗಲಿ ಅವ್ರ ಮೇಲೆ ಅಷ್ಟು ದೌರ್ಜನ್ಯ ಮಾಡೋಕೆ ಅಷ್ಟು ದೌರ್ಜನ್ಯ ಮಾಡೋ ಕೆಲಸ ಏನಿತ್ತು ಅವರೇನು ಅವ್ರೇ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಕೆಲಸಕ್ಕೂ ಅಡ್ಡಿಪಡಿಸಿ ಅವ್ರ ಕ್ಯಾಮ್ರಾಗಳೆಲ್ಲ ಕಸ್ಕೊಂಡು ಅಷ್ಟೆಲ್ಲ ಅನಾಹುತ ಮಾಡಿದಾರೆ ಅವ್ರಿಗೂ ನ್ಯಾಯ ಒದಗಿಸ್ಬೇಕಂತಂದೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅವರು ಅವ್ರು ಎಲ್ಲರೂ ನಾನು ಫಸ್ಟಲ್ಲಿ ಹೇಳಿದ್ನಲ್ಲ ಹಿಂದೂ ಇಲ್ಲ ಮುಸ್ಲಿಂ ಇಲ್ಲ ಕ್ರಿಶ್ಚಿಯನ್ ಇಲ್ಲ ಅವ್ರಿಗೆ ಎಲ್ಲರ ಹತ್ರನೂ ಒಂದೇ ನಮ್ಮನ್ನು ಹೋಗ್ತಾನೆ ನಮಗೆ ಅದಕ್ಕೆ ನಾವು ಈ ಘಟನೆಯಿಂದ ಅವರು ಕುಂಗಬಾರದು ಇನ್ನೂ ಹೆಚ್ಚಿನ ಪ್ರಜಾಸೇವೆ ಮಾಡಬೇಕು ಅವರು ಅವ್ರಿಗೆಲ್ಲರಿಗೂ ನಮ್ಮ ಸಮಾಜದ ಪರವಾಗಿ ನಮ್ಮ ಸಮಾಜದ ಪರವಾಗಿ ನಾವು ಬಳ್ಳಾರಿ ಅಲ್ಲ ಎಂಟೈರ್ ಸ್ಟೇಟ್ನಲ್ಲಿ ಹಾಂ ನಾವು ಅವ್ರ ಜೊತೆಗೆ ನಾವು ಇರ್ತೀವಿ ಇನ್ನೂ ಜನಸೇವೆ ಅವರು ಹೆಚ್ಚಿನ ರೀತಿಯಲ್ಲಿ ಮೊನ್ನೆ 85,000 ಮೆಜಾರಿಟಿನಲ್ಲಿ ಬಂದು ಇನ್ನೂ ಒಂದೂವರೆ ಲಕ್ಷ ಮೇಲೆ ಮೆಜಾರಿಟಿನಲ್ಲಿ ಮುಂದಿನ ಎಲೆಕ್ಷನ್ಗಳೆಲ್ಲ ಅವರು ಗೆಲ್ಲಬೇಕಂತಂದೇಳಿ ನಮ್ಮ ಆಶಾಭಾವನೆ ಇದೆ ನಮ್ಮದು ಕೋಮು ಗಲಭೆ ಮಾಡ್ತಕ್ಕಂಥ ಸಂಘಟನೆಗಳು ಯಾವುದೇ ಸಂಘಟನೆಗಳಿಲ್ಲ ಅಂಥ ಸಂಘಟನೆಗೆ ನೆಲ ಸಮಾಜ ಮಾಡಬೇಕು ನೆಲ ಸಮಾಜ ಯಾಕಂತ ಹೇಳಿದ್ರೆ ಉದಾಹರಣೆಗೆ ಈ ಹಿಂದೆ ತನ್ನೂರ್ ಸೇಟ್ಗೆ ಚಾಕ್ ಆಗಿರ್ತಕ್ಕಂಥದ್ದು SDPI ಸಂಘಟನೆ ಇಂಥ ಸಂಘಟನೆಗಳು ಸರ್ಕಾರ ಜಾಗೃತಿ ವಹಿಸಿ ಒಬ್ಬ ಶಾಸಕರ ಮೇಲೆ ಈ ಥರ ಹಲ್ಲೆ ಮಾಡಿದ ಮೇಲೆ ಇಂಥ ಸಂಘಟನೆಗಳನ್ನ ಯಾಕೆ ಸರ್ಕಾರ ಗಮನ ಹರಿಸ್ಕೊಂಡು ಇಂಥವು ಬ್ಯಾನ್ ಮಾಡ್ತಾ ಇಲ್ಲ ಈಗ ನಾವು ದಲಿತರಿಗೆ ಒಬ್ಬ ಶಾಸಕರಿಗಾಗಿದೆ ಅನ್ಯಾಯ ಆಗಿದೆ ಅವ್ರ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಹೇಳ್ತಾ ಇಲ್ಲ ನಾವು ಎಲ್ಲ ಎಲ್ಲ ರೀತಿಯಿಂದ ಒಕ್ಕಲಿಗೆ ಸರ್ ಅವ್ರು ಕೂಡ ಆಗಿದೆ ಅವ್ರ ಸ್ನೇಹಿತರು ಅವರು ಅವ್ರ ಮನೆಯಲ್ಲಿ ಬಾಗಿಲ ಕಂಡ್ರೆ ಹೆಣ್ಮಕ್ಳು ಬಾತ್ರೂಮ್ಗಳಿಗೆ ಬಚ್ಚಕೊಂಡ್ರೆ ಇವಾಗ ಎಳಿತಾ ಇದ್ದಾರಂತೆ ಹೊರಗೆ ಎಳಿತಾ ಇದ್ದಾರಂತೆ ಈ ರೀತಿ ಘಟನೆ ಮುಂದೆ ಮರುಕಳಿಸಬಾರದು ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಅಂದರೆ ಶಾಂತಿ ಅಂತಂದೇಳಿ ನಮಗೊಂದು ಹೆಸರಿದೆ ನಮ್ಗೆ ಇಂಡಿಯಾನಲ್ಲೇ ನಮ್ಗೆ ಭಾರತ ದೇಶದಲ್ಲೇ ನಮಗೊಂದು ಹೆಸರಿದೆ ಆ ಹೆಸರಿನ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಯಾವತ್ತೂ ನಡೀಬಾರ್ದು ಅಂತಂದೇಳಿ ನಾವು ತಮ್ಮ ಮುಖಾಂತರ ಗೌರ್ಮೆಂಟ್ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜನಪ್ರಿಯ ಶಾಸಕರು ಹಾಗೂ ಮಿತ್ರರು ಆಗಿರುವಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಪುಲ್ಕೇಶ್ನಗರದಲ್ಲಿ ಅವ್ರ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥ ಘಟನದ ಬಗ್ಗೆ ನಾವು ಇವತ್ತು ಬಳ್ಳಾರಿ ಜಿಲ್ಲಾ ಭೋವಿ ವಡ್ಡರ ಸಂಘದ ವತಿಯಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಈ ಘಟನೆ ನಮಗೆ ನಮ್ಮ ಸಮಾಜಕ್ಕೆ ದಲಿತ ಸಮುದಾಯಕ್ಕೆ ನಮಗೆ ಭಾಳ ನೋವಾಗಿದೆ ಈ ವಿಚಾರದಲ್ಲಿ ಯಾವುದೇ ಸಂಘಟನೆ ಇರಲಿ ಯಾವುದೇ ಇದಿರಲಿ ಒಬ್ಬರ ಕಮ್ಯುನಿಟಿ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ಅಲ್ಲ ಯಾವುದೇ ಘಟನೆ ಇಂಥ ಅಹಿತಕರ ಘಟನೆಗಳು ನಮ್ಮ ಕರ್ನಾಟಕದಲ್ಲಿ ನಡಿಬಾರದು ಅಂತಂದೇಳಿ ನಾವು ನಮ್ಮ ಜಿಲ್ಲಾ ಸಂಘದ ಪರವಾಗಿ ಎಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ಬಳ್ಳಾರಿ ಜಿಲ್ಲಾ ಭೋವಿ ವಡ್ಡರ ಸಂಘ ಗೌರವಾಧ್ಯಕ್ಷ ವಿ ರಾಜಗೋಪಾಲ್ ವಿ ಮಹೇಶ್ ಅಂತೇಳಿ ಬಳ್ಳಾರಿ ಜಿಲ್ಲಾ ಭೋವಿ ವಡ್ಡರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾವು ಈ ಪತ್ರಿಕಾ ಮುಖಾಂತರ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಸಮಾಜದ ಜನಪ್ರಿಯ ಶಾಸಕರು ಹಾಗೂ ಆ ಕ್ಷೇತ್ರದ ಬಡವರ ಬಂಧು ಆಗಿರ್ತಕ್ಕಂಥ ಇಡೀ ಕರ್ನಾಟಕದಲ್ಲೇ ಚುನಾವಣೆಯಲ್ಲಿ ಪ್ರಚಂಡ ಮತಗಳಿಂದ ಅಗ್ರಸ್ಥಾನದಲ್ಲಿ ಗುರುತಿಸಿಕೊಂಡು ಜಯಗಳಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಖಂಡ ಶ್ರೀನಿವಾಸಲು ಪುಲಿಕೇಶಿ ನಗರದ ಶಾಸಕರ ಮನೆಯ ಮೇಲೆ ಹಲ್ಲೆ ಮಾಡಿ ದಾಂಧಲೆ ಮಾಡಿ ಕೆಲವು ಕಿಡಿಗೇಡುಗಳು ಮಾಡಿರ್ತಕ್ಕಂಥ ಕೃತ್ಯವನ್ನು ಬಳ್ಳಾರಿ ಜಿಲ್ಲಾ ಭೋವಿ ವಡ್ಡರ ಸಂಘದ ಕಡೆಯಿಂದ ನಾವು ಖಂಡನೆ ಮಾಡ್ತಾ ಇದ್ದೀವಿ ಈ ಖಂಡನೆಯೊಂದಿಗೆ ಈಗೇನು ಆ ಹಲ್ಲೆಗೆ ಕಾರಣಕರ್ತರಾಗಿರ್ತಕ್ಕಂಥ SDPI ಸಂಘಟನೆಯನ್ನು ಬುಡೆ ಸಮೇತ ಕಿತ್ತಿ ಹಾಕಿ ಅಂಥ ಸಂಘಟನೆಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಈ ಘಟನೆಗಳಿಗೆ ಕುಮ್ಮಕ್ಕು ನೀಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಿರಲಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅದೇ ರೀತಿಯಾಗಿ ಈ ಘಟನೆಗೆ ಸಹಕರಿಸಿರ್ತಕ್ಕಂಥ ಕೆಲವು ಕಿಡಿಗೇಡುಗಳನ್ನು ಗಡಿಪಾರು ಮಾಡಬೇಕು ಗುಂಡಾ ಕಾಯ್ದೆಯಡಿಯಲ್ಲಿ ಅವ್ರನ್ನ ದೂರು ದಾಖಲಿಸಿ ಬಂಧಿಸಬೇಕು ಅದೇ ರೀತಿಯಾಗಿ ಈ ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪತ್ರಿಕಾ ಮಾಧ್ಯಮದರ ಮೇಲೆ ಕೂಡ ಹಲ್ಲೆ ಮಾಡಿರ್ತಾರೆ ಇದು ಸಂವಿಧಾನಕ್ಕೆ ವಿರೋಧವಾಗಿ ನಡೆದಿರತಕ್ಕಂಥ ಘಟನೆ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದೆ ಸರ್ಕಾರಕ್ಕೆ ಗಮನಕ್ಕೆ ತರುವುದು ಏನೆಂದರೆ ಈ ಘಟನೆ ಇನ್ನು ಮುಂದೆ ಯಾವುದೇ ರೀತಿಯಿಂದ
ನಡೆಯಬಾರದು. ನಡೆದರೆ ನಮ್ಮ ಸಂಘಟನೆ ಕಡೆಯಿಂದ, ನಮ್ಮ ಸಮಾಜದ ಕಡೆಯಿಂದ, ನಮ್ಮ ಒಬ್ಬ ದೀನ ದಲಿತ ಶಾಸಕರಿಗೆ ಆಗಿರತಕ್ಕಂಥ ದೌರ್ಜನ್ಯವನ್ನು ನಾವು ಖಂಡಿಸ್ತೇವೆ. ಇದರ ಉದ್ದ ಏನಾದರೂ ಅನ್ಯಾಯ ನಡೆದರೆ ನಾವು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟಗಳಲ್ಲಿ ಪ್ರತಿಭಟನೆ ನಡೆಸಿ ಉಗ್ರ ಹೋರಾಟವನ್ನು ಮಾಡ್ತೇವೆ. ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಬಂದಿರತಕ್ಕಂಥ ಸಮಸ್ತ ನನ್ನ ಭೋವಿ ಸಮಾಜದವರಿಗೂ, ನಿರ್ದೇಶಕರಿಗೂ, ನನ್ನ ಆತ್ಮೀಯ ಅಣ್ಣ ತಮ್ಮಂದಿರಿಗೂ, ಸಹೋದರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ರಾಘವೇಂದ್ರ ಅಂತ. ಇವತ್ತು ಪುಲಕೇಶಿ ನಗರದ ಶಾಸಕರಾದ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಮನೆಯ ಮೇಲೆ ದಾಳಿ ನಡೆದಿದೆ. ದಾಳಿ ನಡೆಸಿದ ದಂಡುಕೋರರ ಮೇಲೆ ಸರ್ಕಾರವು ಕಠಿಣವಾದ ಕ್ರಮವನ್ನು ಜಾರಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಇಂಥ ಘಟನೆಗಳು ಮರುಕಳಿಸದಂತೆ ಯಾವುದೇ ಶಾಸಕನಾಗಲಿ, ಮಾಮೂಲು ಜನಪ್ರತಿನಿಧಿಗಳಾಗಲಿ, ಜನಗಳಿಗಾಗಲಿ ತೊಂದರೆಯಾಗದಂತೆ ಅವರನ್ನು ಮಟ್ಟ ಹಾಕಬೇಕೆಂದು ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.